ಪ್ರಾದೇಶಿಕ ಸಮಾಚಾರಕ್ಕೆ ಸ್ವಾಗತ. ನಾನು ಮಾನಸ ಹೆಗಡೆ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ನೋಡ್ಕೊಂಡು ಬರೋಣ ಬನ್ನಿ. ಏರ್ ಶೋನಲ್ಲಿ ಶುರುವಿನಿಂದಲೂ ಬರ್ತಿದೆ ವಿಘ್ನಗಳ ಮೇಲೆ ವಿಘ್ನ. ಯಲಹಂಕ ಏರ್ಪೋರ್ಟ್ ಪಾರ್ಕಿಂಗ್ ಅಲ್ಲಿ ಅಗ್ನಿ ಅವಘಡ, 300ಕ್ಕೂ ಹೆಚ್ಚು ಕಾರುಗಳು ಸುಟ್ಟು ಭಸ್ಮ. ಮೊಮ್ಮಗನಿಗೆ ಕಿಡ್ನಿ ಮಾರಿ ಮಮತೆ ಮೆರೆದ ಅಜ್ಜ, ಮೊಮ್ಮಗನ ಉಜ್ವಲ ಭವಿಷ್ಯಕ್ಕೆ ಕಿಡ್ನಿ ತ್ಯಾಗ, ವೈದ್ಯರು ನಡೆಸಿದ ಶಸ್ತ್ರಚಿಕಿತ್ಸೆ ಸಂಪೂರ್ಣ ಸಫಲ. ಸಹೋದರರಿಬ್ಬರ ಭರ್ಭರವಾಗಿ ಹತ್ಯೆಗೈದ ದುಷ್ಕರ್ಮಿಗಳು ಸಲೀಂ ಕುಶಬಲ್, ರಜಾ ಕುಶಬಲ್ ಮೃತ ದುರ್ದೈವಿಗಳು, ಹಳೆ ವೈಷಮ್ಯದ ಹಿನ್ನೆಲೆ ಕೊಲೆ ನಡೆದಿರುವ ಶಂಕೆ. ಅಮೆರಿಕದಲ್ಲೂ ಪಾಕಿಸ್ತಾನ್ಗೆ ಛೀಮಾರಿ, ಪಾಕಿಸ್ತಾನ್ ಮುರ್ದಾಬಾದ್ ಎಂಬ ಘೋಷಣೆಯೊಂದಿಗೆ ಭಾರತೀಯರ ಪ್ರತಿಭಟನೆ. ಪಾಕಿಸ್ತಾನ ರಾಯಭಾರಿ ಕಚೇರಿ ಎದುರು ಪಾಕಿಸ್ತಾನ್ ಮುರ್ದಾಬಾದ್ ಘೋಷಣೆ ಕೂಗಿ ಆಕ್ರೋಶ. ಬೆಂಗಳೂರಿನಲ್ಲಿ ನಡೀತಾ ಇರುವ ಏರ್ ಶೋದ ಪಾರ್ಕಿಂಗ್ ಲಾಟ್ನಲ್ಲಿ ಬೆಂಕಿ ಹೊತ್ತಿಕೊಂಡ ಪರಿಣಾಮ 300ಕ್ಕೂ ಹೆಚ್ಚು ಕಾರುಗಳು ಧಗ ಧಗನೆ ದಹಿಸುತ್ತಿರುವ ವಿಡಿಯೋ ಇದೀಗ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದೆ. ಯಲಹಂಕ ವಾಯುನೆಲೆಯಲ್ಲಿ ನಡೀತಾ ಇರುವ ಏರ್ ಶೋಕ್ಕೆ ಈ ಬಾರಿ ಯಾಕೋ ಮುಹೂರ್ತ ಸರಿ ಇದ್ದಂತಿಲ್ಲ. ಏರೋ ಇಂಡಿಯಾ ಇಂದು ನಾಳೆ ಸಾರ್ವಜನಿಕರಿಗೆ ವೀಕ್ಷಣೆಗೆ ಅವಕಾಶವನ್ನ ಕಲ್ಪಿಸಿದೆ. ಇನ್ನು ಒಂದು ದಿನ ಬಾಕಿ ಇರುವಾಗ ತಾಲೀಮು ನಡೆಸ್ತಾ ಇದ್ದ ಸೂರ್ಯ ಕಿರಣ್ ವಿಮಾನಗಳು ಪರಸ್ಪರ ಡಿಕ್ಕಿ ಹೊಡೆದ ಪರಿಣಾಮ ಪೈಲಟ್ ಮೃತರಾಗಿದ್ರು. ಹೀಗೆ ಆರಂಭಿಕ ವಿಘ್ನ ಎದುರಿಸಿದ್ದ ಏರ್ ಶೋಗೆ ಇದೀಗ ಮತ್ತೊಮ್ಮೆ ವಿಘ್ನ ಎದುರಾಗಿದೆ. ಗೇಟ್ ನಂಬರ್ 5 ಬಳಿ ವಾಹನ ನಿಲುಗಡೆ ಮಾಡಿದ್ದ ಜಾಗದಲ್ಲಿ ಅಗ್ನಿ ಕಾಣಿಸಿಕೊಂಡು ವಾಹನಗಳು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ. ಬೊಂಬೈ ನಗರಿ ರಾಮನಗರ ಜಿಲ್ಲೆಯ ಚನ್ನಪಟ್ಟಣದ ಸರ್ಕಾರಿ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಬೊಂಬೆ ಪ್ರದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮಕ್ಕೆ 15,000 ಹೆಚ್ಚು ಜನ ಸೇರುವ ನಿರೀಕ್ಷೆ ಇದ್ದು 600ಕ್ಕೂ ಹೆಚ್ಚು ಜನ ಪೊಲೀಸರ ನಿಯೋಜನೆಯೊಂದಿಗೆ ಅಕ್ಕಪಕ್ಕದ ಗ್ರಾಮದ ಜನಕ್ಷೇತ್ರದ ಪ್ರತಿನಿಧಿಗಳು ಕೂಡ ಭಾಗವಹಿಸಲಿದ್ದಾರೆ. ಸಮಾರಂಭಕ್ಕೆ ಜಲಸಂಪನ್ಮೂಲ ಹಾಗೂ ರಾಮನಗರ ಉಸ್ತುವಾರಿ ಸಚಿವ ಡಿಕೆ ಶಿವಕುಮಾರ್, ಸಂಸದ ಡಿಕೆ ಸುರೇಶ್ ಸೇರಿದಂತೆ ರಾಜ್ಯದ ಸಚಿವ ಸಂಪುಟದ ಹಲವು ಸಚಿವರು ಸೇರಿದಂತೆ ಬೇರೆ ಕ್ಷೇತ್ರದ ಶಾಸಕರು ಭಾಗವಹಿಸಲಿದ್ದಾರೆ ಅಂತ ಜೆಡಿಎಸ್ ಮುಖಂಡ ಜಯಮುತ್ತು ತಿಳಿಸಿದ್ದಾರೆ. ಎಲ್ಲರ ನೆಚ್ಚಿನ ಮುಖ್ಯಮಂತ್ರಿಯಾದಂಥ HD ಕುಮಾರಣ್ಣವರು ನಾಳೆ ನಮ್ಮ ಚನ್ನಪಟ್ಟಣ ತಾಲೂಕಿನಾದ್ಯಂತ ಗ್ರಾಮವಾರು ಕಾರ್ಯಕ್ರಮಗಳಿಗೆ ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸಲಿದ್ದಾರೆ. ನಮ್ಮ ತಾಲೂಕಿಗೆ ಏನು ಸರ್ಕಾರ ಬಂದು 7-8 ತಿಂಗಳಾಗ್ತಾಯಿದೆ, 800-900 ಕೋಟಿ ಅನುದಾನವನ್ನು ಏನು ಶಾಶ್ವತ ನೀರಾವರಿ ಮಾಡಬೇಕು ಚನ್ನಪಟ್ಟಣಕ್ಕೆ, ಏನು ತಾಲೂಕಿಂದ ಗೂಳೆ ಹೋಗ್ತಾ ಇರುವಂಥದ್ದನ್ನು ತಪ್ಪಿಸ್ಬೇಕು, ಮತ್ತು ಗ್ರಾಮವಾರು ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಅಂತೇಳಿ ಮನದಲ್ಲಿ ಇಟ್ಕೊಂಡು ಈ ತಾಲೂಕಿಂದ ಜನ ಎಲ್ಲೂ ಹೋಗಬಾರ್ದು, ಎಲ್ಲಿ ಸಮೃದ್ಧಿಯಾಗಿದೆ ಚನ್ನಪಟ್ಟಣದಲ್ಲಿ ಎಲ್ಲ ರೀತಿಯೂ ಚೆನ್ನಾಗಿ ಬದುಕ್ಬೋದು ಅಂತೇಳ್ಬಿಟ್ಟು ಕುಮಾರಣ್ಣ ಎಲ್ಲಿದ್ದರೂ ಕೂಡ ಹೆಚ್ಚಿನ ಕೆಲಸ ಕಾರ್ಯಗಳನ್ನ ಅಭಿವೃದ್ಧಿ ಮಾಡಲಿಕ್ಕೆ ಪಣ ತೊಟ್ಟಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಇನ್ನು ಬೇಸಿಗೆ ಮುಂದೆ ಇರುವಾಗಲೇ ಸಿಂದಗಿಯಲ್ಲಿ ನೀರಿನ ಸಮಸ್ಯೆ ಉಂಟಾಗಿದೆ. ತೋಟಗಾರಿಕಾ ಸಚಿವ ಎಂಸಿ ಮನಗೂಳಿ ಸ್ವಕ್ಷೇತ್ರದಲ್ಲೇ ನೀರಿನ ಸಮಸ್ಯೆ ಉಲ್ಬಣವಾಗಿದೆ. ನಗರದಲ್ಲಿ ದಿನನಿತ್ಯ ಕಾಲ ಕಳೆದಂತೆ ನೀರಿನ ಸಮಸ್ಯೆಯಿಂದ ಜನರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ.
ಕರ್ನಾಟಕ ರಾಜ್ಯದಲ್ಲಿ ವಿಮಾನ ನಿಲ್ದಾಣಗಳು ಪ್ರಯಾಣಿಕರಿಗೆ ಬಹಳಷ್ಟು ಅತ್ಯುತ್ತಮ ಸೇವೆ ನೀಡ್ತಾ ಇದೆ ಅಂತ ರಾಜ್ಯಪಾಲರಾದ ವಜುಭಾಯಿ ವಾಲಾ ಹೇಳಿದ್ದಾರೆ. ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದ ಅವರು, ಮಂಗಳೂರು ವಿಮಾನ ನಿಲ್ದಾಣವನ್ನ ನಂಬರ್ ಒನ್ ಮಾಡುವಲ್ಲಿ ನಾವೆಲ್ಲ ಪ್ರಯತ್ನಿಸಬೇಕು, ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆಗಳು ಅಂತ ತಿಳಿಸಿದ್ರು. ಈ ವೇಳೆ ಸಂಸದ ನಳಿನ್ ಕುಮಾರ್ ಕಟೀಲ್, ಶಾಸಕ ಉಮಾನಾಥ್ ಕೋಟ್ಯಾನ್, ಮೇಯರ್ ಭಾಸ್ಕರ್ ಹಾಗೂ ಮಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ನಿರ್ದೇಶಕರಾದ ವಿವಿ ರಾವ್ ಉಪಸ್ಥಿತರಿದ್ರು. Link where the live streaming will be taking over. It will be your live streaming from Delhi. ಕಲಬುರಗಿ ಜಿಲ್ಲೆಯ ಅಫಜಲಪುರಕ್ಕೆ ಇದೇ 26ರಂದು ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ನೀಡಲಿದ್ದಾರೆ. ಫೆಬ್ರವರಿ 26ರಂದು ಮಂಗಳವಾರ ಕೇಂದ್ರ ಸಂಸದೀಯ ನಾಯಕ ಸಂಸದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ವಿವಿಧ ಕಾಮಗಾರಿಗಳ ಅಡಿಗಲ್ಲು ಹಾಗೂ ಉದ್ಘಾಟನೆಯ ಪ್ರಯುಕ್ತ ಅಫಜಲಪುರ ಪ್ರವಾಸವನ್ನ ಕೈಗೊಂಡಿದ್ದಾರೆ ಅಂತ ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಹಾಂತೇಶ್ ಪಾಟೀಲ್ ತಿಳಿಸಿದ್ರು. ಟಿ ನರಸೀಪುರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ರಾಷ್ಟೀಯ ಸೇವಾ ಯೋಜನೆಯ ವಾರ್ಷಿಕ ಶಿಬಿರ ಉದ್ಘಾಟನೆ ಮಾಡಲಾಯಿತು. ನರಸೀಪುರ ತಾಲೂಕಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವತಿಯಿಂದ 2018-19 ಸಾಲಿನ ರಾಷ್ಟೀಯ ಸೇವಾ ಯೋಜನೆಯ ವಾರ್ಷಿಕ ಶಿಬಿರವನ್ನು ತುಂಬಲ ಗ್ರಾಮದಲ್ಲಿ 7 ದಿನಗಳ ಕಾಲ ಆಯೋಜಿಸಲಾಗಿದ್ದು, 100 ಜನ ಶಿಬಿರಾರ್ಥಿಗಳು ಗ್ರಾಮದಲ್ಲಿನ ಶ್ರೀಕಂಪದ ರಾಮದೇವರ ಬೆಟ್ಟ, ಆಟದ ಮೈದಾನ, ಸರ್ಕಾರಿ ಶಾಲೆ ಮತ್ತು ಗ್ರಾಮದ ವಿವಿಧ ಸ್ಥಳಗಳ ಸ್ವಚ್ಛತೆ ಮಾಡುವುದರ ಜೊತೆಗೆ ಕಾನೂನು ಅರಿವನ್ನು ಮೂಡಿಸಲಿದ್ದಾರೆ. ಹಾಗೆ ಉಚಿತ ವೈದ್ಯಕೀಯ ತಪಾಸಣೆ, ಉಚಿತ ಬರಡು ರಾಸುಗಳಿಗೆ ತಪಾಸಣೆ ಶಿಬಿರ, ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಗ್ರಾಮದ ಜನರಲ್ಲಿ ಅರಿವು ಮೂಡಿಸುವ ಹಲವಾರು ಕಾರ್ಯಕ್ರಮವನ್ನು ಈ ವೇಳೆ ಹಮ್ಮಿಕೊಳ್ಳಲಾಗಿದೆ. ಕಾನೂನು ಹರಿವು ಹೇಗಿರಬೇಕು, ಮಹಿಳಾ ಸಬಲೀಕರಣ ಹೇಗಿರಬೇಕು ಅನ್ನೋದ್ರ ಬಗ್ಗೆ ತಾವೆಲ್ಲ ನಾಳೆಯಿಂದ ಈ ಗ್ರಾಮದಲ್ಲಿ ತಿಳಿಸ್ಕೊಡ್ತೀವಿ. ಆದರೆ ತಾವು ಮಾಡುವಂಥ ಸೇವೆ ಕೇವಲ 6 ದಿನ ಆಗಿರ್ತದೆ. ಅಂದರೆ ಅನ್ನತೆ ಬಳಸ್ಕೊಳ್ಳಿ, ಕೇವಲ 6 ದಿನಗಳಲ್ಲಿ ತಮ್ಮ ಶ್ರಮದಾನ ಏನು ಅನ್ನೋದನ್ನು ಈ ಗ್ರಾಮಕ್ಕೆ ತಿಳಿಸ್ಕೊಡ್ತೀವಿ. ಅದು ಸಂತೋಷಕರವಾದಂಥ ಒಂದು ವಿಷಯ ಆಗಿರ್ತದೆ. ಹಾಗಾಗಿ ತಾವು ಈ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯನ್ನು ಬಿಟ್ಟು ಅಂದರೆ ಈ ಗ್ರಾಮದ ಶ್ರಮದಾನವನ್ನು. ಸಹೋದರರಿಬ್ಬರ ಭರ್ಭರ ಹತ್ಯೆ ನಡೆದಿರುವ ಘಟನೆ ವಿಜಯಪುರ ನಗರದಲ್ಲಿ ನಡೆದಿದೆ. ಸಲೀಮ ಕುಚಬಲ್ ಹಾಗೂ ರಜಾಕ್ ಕುಚಬಲ್ ಮೃತ ದುರ್ದೈವಿಗಳಾಗಿದ್ದಾರೆ. ಆದರೆ ಪ್ರತ್ಯೇಕ ಸ್ಥಳಗಳಲ್ಲಿ ಕೊಲೆ ನಡೆದಿದ್ದು, ಜಯ ಕರ್ನಾಟಕ ಕಾಲೋನಿಯಲ್ಲಿ ಅಣ್ಣನ ಶವ ಪತ್ತೆಯಾಗಿದ್ದರೆ ಗಾಂಧಿ ವೃತ್ತದ ಸರ್ಕಾರಿ ಕಾಲೇಜ್ ಬಳಿ ತಮ್ಮನ ಕೊಲೆ ಮಾಡಲಾಗಿದೆ. ಇನ್ನು ಹಳೆ ವೈಷಮ್ಯದ ಹಿನ್ನೆಲೆ ಕೊಲೆ ನಡೆದಿರುವ ಶಂಕೆ ವ್ಯಕ್ತವಾಗಿದ್ದು, ಗಾಂಧಿ ಚೌಕ ಹಾಗೂ ಗೋಲಗುಮ್ಮಟ ಠಾಣೆಗಳಲ್ಲಿ ಪ್ರಕರಣ ದಾಖಲಾಗಿದೆ. ಕನ್ನಡದ ಹಿರಿಯ ಸಾಹಿತಿ ನಾಡೋಜ ಕೋ ಚನ್ನಬಸಪ್ಪ ವಿಧಿವಶರಾಗಿದ್ದಾರೆ. ವಯೋಸಹಜ ಅನಾರೋಗ್ಯದಿಂದ ಬಳಲುತ್ತಿದ್ದ ಕನ್ನಡದ ಹಿರಿಯ ಸಾಹಿತಿ ಸ್ವಾತಂತ್ರ್ಯ ಹೋರಾಟಗಾರರಾದ 90 ವರ್ಷದ ಕೋ ಚನ್ನಬಸಪ್ಪ ಇಂದು ಬೆಳಗ್ಗೆ ಇಹಲೋಕವನ್ನು ತ್ಯಜಿಸಿದ್ದಾರೆ. ಅಮೆರಿಕದಲ್ಲೂ ಪಾಕಿಸ್ತಾನ್ ಮುರ್ದಾಬಾದ್ ಎಂಬ ಘೋಷಣೆ ಮೊಳಗಿದೆ. ಅಮೆರಿಕದಲ್ಲಿರುವ ಪಾಕಿಸ್ತಾನ ರಾಯಭಾರಿ ಕಚೇರಿ ಎದುರು
ಪಾಕಿಸ್ತಾನ್ ಮುರ್ದಾಬಾದ್ ಘೋಷಣೆ ಕೂಗಿ ಅಲ್ಲಿನ ಭಾರತೀಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ವೇಳೆ ಫೆಬ್ರವರಿ 14ರಂದು ಪಾಕ್ ಮೂಲದ ಜೈಷ್ ಇ ಮೊಹಮ್ಮದ್ ಉಗ್ರ ಸಂಘಟನೆ ನಡೆಸಿದ ಪುಲ್ವಾಮಾ ಉಗ್ರ ದಾಳಿಯನ್ನ ಖಂಡಿಸಿ ಪ್ರತಿಭಟನೆಯನ್ನ ನಡೆಸಿದ್ರು. ತ್ರಿವರ್ಣ ಧ್ವಜವನ್ನ ಹಿಡಿದು ಪಾಕಿಸ್ತಾನ್ ಮುರ್ದಾಬಾದ್ ಗ್ಲೋಬಲ್ ಟೆರರ್ ಪಾಕಿಸ್ತಾನ್ ಎಲ್ಇಟಿ ಪಾಕಿಸ್ತಾನ ಒಸಾಮಾ ಬಿನ್ ಲಾಡನ್ ಪಾಕಿಸ್ತಾನದ ಎಂಬ ಘೋಷಣೆಯೊಂದಿಗೆ ಪ್ರತಿಭಟನೆಯನ್ನ ನಡೆಸಲಾಯಿತು. ಸಾಲಿನ ಇಂಡಿಯನ್ ಪ್ರೀಮಿಯರ್ ಲೀಗ್ ಉದ್ಘಾಟನಾ ಸಮಾರಂಭವನ್ನು ರದ್ದುಗೊಳಿಸಲಾಗಿದೆ. ಬದಲಾಗಿ ಕಾರ್ಯಕ್ರಮದ ಮೊತ್ತವನ್ನು ಪುಲ್ವಾಮಾ ಉಗ್ರರ ದಾಳಿಯಲ್ಲಿ ಹುತಾತ್ಮರಾದ ಯೋಧರ ಕುಟುಂಬಗಳಿಗೆ ನೀಡೋಕೆ ನಿರ್ಧರಿಸಲಾಗಿದೆ ಅಂತ ಬಿಸಿಸಿಐ ಆಡಳಿತ ಮಂಡಳಿ ತಿಳಿಸಿದೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಕಲ್ಲೂರ್ ರೋಡ್ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಬೇಕು ಮತ್ತು ಮುಖ್ಯ ರಸ್ತೆಯ ಮೇಲೆ ವಾಹನಗಳ ಓಡಾಟದಿಂದ ಧೂಳು ಬರ್ತಾ ಇರುವುದರಿಂದ ಜನರಿಗೆ ತೊಂದರೆಯಾಗ್ತಿದೆ. ಕೂಡಲೇ ಇಲ್ಲಿ ಸಿಸಿ ರಸ್ತೆ ನಿರ್ಮಿಸಬೇಕು ಅಂತ ರಾಘವೇಂದ್ರ ಗುತ್ತೇದಾರ್ ಆಗ್ರಹಿಸಿದ್ದಾರೆ. ಇದೇ ವೇಳೆ ಚಿಂಚೋಳಿ ತಾಲೂಕಿನ ಕಲ್ಲೂರ ರೋಡ್ ಗ್ರಾಮದಲ್ಲಿ ಸುಮಾರು ದಿವಸಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಇದೆ ಅಂತ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು. ಕುಡಿಯುವ ನೀರಿನ ಸಮಸ್ಯೆ ಇತ್ಯರ್ಥ ಮಾಡಿ ರಸ್ತೆ ದುರಸ್ತಿ ಸೇರಿ ಹಲವು ಕಾಮಗಾರಿಗಳನ್ನ ಕಾರ್ಯರೂಪಕ್ಕೆ ತರಬೇಕು ಅಂತ ಸುಮಾರು ಬಾರಿ ಚೆಟ್ಟಿನಾಡ್ ಕಂಪನಿಗೆ ಮನವಿ ಪತ್ರವನ್ನ ಸಲ್ಲಿಸಿದ್ರು. ಆದರೆ ಇನ್ನೂವರೆಗೂ ಕೂಡ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹಿರೇರುಗಿ ಗ್ರಾಮದ ಸಿದ್ದೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹುತಾತ್ಮ ಯೋಧರಿಗೆ ಮಾಜಿ ಸೈನಿಕ ಮತ್ತು ಶಾಲಾ ವಿದ್ಯಾರ್ಥಿಗಳಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ನಿಮ್ಮ ವಯಸ್ಸಿನಲ್ಲಿ ನಾವು ಈ ಭೂಮಿಯ ತಾಯಿಯ ಮೇಲೆ ಕುಳಿತು ಇಂಥ ಭೂಮಿಯಲ್ಲೇ ಇದ್ದು ನಾವೊಂದು ದೇಶ ರಕ್ಷಣೆಯನ್ನು ಮಾಡಬೇಕಂತ ಹೇಳಿ ನಮ್ಮ ಬಲ್ಲೆ ಅಭಿಮಾನವನ್ನು ಮೂಡಿತ್ತು. ಅದೇ ರೀತಿಯಾಗಿ ಇವತ್ತಿನ ದಿವಸ ಈ ನನ್ನ ಎಲ್ಲ ಮುದ್ದು ಮಕ್ಕಳು ಇವತ್ತು ಎಲ್ಲರೂ ನಾವು ಚಿಕ್ಕವರಿದ್ದೀರಿ, ನಾಳೆ ಎಲ್ಲರೂ ದೊಡ್ಡವರಾಗಿ ಯಾವುದೋ ಒಂದು ಯೋಚನೆಗಳನ್ನು ಮಾಡಿ ಒಬ್ಬ ಡಾಕ್ಟರ್ ಆಗ್ಬೋದು, ಒಬ್ಬ ಇಂಜಿನಿಯರ್ ಆಗ್ಬೋದು, ಒಬ್ಬ ಶಿಕ್ಷಕ ಆಗ್ಬೋದು, ಒಬ್ಬ ಸೈನ್ಯವನ್ನು ಸೇರಬಹುದು, ಎಲ್ಲರಲ್ಲಿ ಒಂದೊಂದು ಹೆಮ್ಮೆಯನ್ನು ಇರುತ್ತದೆ. ಅದರಂತೆ ನನ್ನ ಅಭಿಪ್ರಾಯ ಎಲ್ಲರನ್ನೂ ಆಗಿ ಅಂದ್ರೆ ಪ್ರತಿಯೊಬ್ಬ ಮನೆಗೆ ಒಬ್ಬ ಸೈನಿಕನಾಗಿ ಹುಟ್ಟಬೇಕೆಂದು. ವಿದ್ಯುತ್ ಕಂಬಗಳನ್ನ ತುಂಬಿಕೊಂಡು ರಸ್ತೆಯಲ್ಲಿ ಚಲಿಸುತ್ತಿದ್ದ ಟ್ರ್ಯಾಕ್ಟರ್ ಚಾಲಕನ ನಿಯಂತ್ರಣ ತಪ್ಪಿ ಇಂಜಿನ್ ಪಲ್ಟಿಯಾದ ಘಟನೆ ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ತಾಲೂಕಿನಲ್ಲಿ ನಡೆದಿದೆ. ಹೊಸಕೋಟೆ ಚಿಂತಾಮಣಿ ಹೆದ್ದಾರಿಯ ಸಿದ್ಧಾರ್ಥ ನಗರ ಬಳಿ ಘಟನೆ ಸಂಭವಿಸಿದ್ದು ಅಪಘಾತದಲ್ಲಿ ಟ್ರ್ಯಾಕ್ಟರ್ ಚಾಲಕ ಇಂಜಿನ್ ಅಡಿಯಲ್ಲಿ ಸಿಲುಕಿಕೊಂಡು ನರಳಾಡ್ತಿದ್ದನ್ನ ಕಂಡ ಸ್ಥಳೀಯರು ಕೂಡಲೇ ಚಾಲಕನನ್ನ ರಕ್ಷಿಸಿದ್ದಾರೆ. ಆಸ್ಪತ್ರೆಗೆ ರವಾನಿಸಿದ್ರಿಂದ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದು ಈ ಸಂಬಂಧ ಹೊಸಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡಿ ಇಲ್ಲಿ ಸಿಕ್ಕಾಕೊಂಡದೆ ಎತ್ತಕ್ಕಾಗಲ್ಲ, ಅಲ್ಲಿ ಯಾನು ಸಿಕ್ಕಾಕೊಂಡ್ಬಿಟ್ಟದೆ. ಅವ್ರು ಬಾಬಾ ಇಬ್ರು ಸಿಕ್ಕಾಕೊಂಡವ್ರ ಇಬ್ರು ಇಬ್ರು ಒಬ್ರ ಒಬ್ರಿ ಡ್ರೈವರ್ ಒಬ್ರಿ. ಅಮೆರಿಕನ್ ಪ್ರಜೆ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಆವಲಹಳ್ಳಿ ಠಾಣಾ ವ್ಯಾಪ್ತಿಯ ನಿರ್ಜನ ಪ್ರದೇಶದಲ್ಲಿ ನಡೆದಿದೆ. ಸದ್ಯ ಇಂದಿರಾನಗರದಲ್ಲಿ ನೆಲೆಸಿದ್ದ ಜಿ ಸ್ಕಾಟ್ ಟೌಲ್ಬಿ ನೇಣಿಗೆ ಶರಣಾಗಿದ್ದಾರೆ. ಬೇಗ ಸಾವು ಬರುತ್ತೆ ಅಂತ ನೇಣಿಗೆ ಶರಣಾಗುತ್ತಿದ್ದೀನಿ ಅಂತ ತನ್ನ ಹೆಲ್ಮೆಟ್ ಕ್ಯಾಮೆರಾದಲ್ಲಿ ಟೌಲ್ ಹೇಳಿಕೊಂಡಿದ್ದು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿ ನೇಣಿಗೆ ಶರಣಾಗಿದ್ದಾರೆ. ಈ ಬಗ್ಗೆ ಆವಲಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಾದೇಶಿಕ ಸಮಾಚಾರ ಮುಂದುವರಿಯುತ್ತೆ, ಚಿಕ್ಕ ಬ್ರೇಕ್ನ ನಂತರ.